ದಿ ಕಾಶ್ಮೀರ್ ಫೈಲ್ಸ್ ನೋಡಿದ್ರ ಸರ್ ಸಿನಿಮಾ? ಕಾಶ್ಮೀರ್ ಫೈಲ್ಸ್ ನೋಡಿ ಎರಡು ದಿನ ಸುಧಾರಿಸ್ಕೋಬೇಕಾಯ್ತು. ಜನರನ್ನ ಧರ್ಮದ ಆಧಾರದ ಮೇಲೆ ಸಾಯಿಸಿದಂತ ಒಂದು ಘೋರ ಕೃತ್ಯ. ನಾವು ಬರೀ ಕೇವಲ ಒಂದು ಬೆಂಗಳೂರಲ್ಲಿ ನಡೆದ ಒಂದು ಡಿಜೆ ಹಳ್ಳಿ ಕೆಜೆ ಹಳ್ಳಿಗೆ ಬೆಚ್ಚಿಬಿದ್ವಿ. ಮಸೀದಿಯ ಲೌಡ್ ಸ್ಪೀಕರ್ ಅಲ್ಲಿ ಒಂದು ನೀನು ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗು, ಇಲ್ಲ ಬೆಳಿಗ್ಗೆ ಅನ್ನೋಷ್ಟಿಗೆ ನೀನು ಜಾಗ ಖಾಲಿ ಮಾಡು, ನಿಮ್ಮ ಹೋಗ್ಬೇಕಾದ್ರೆ ನಿಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗು, ನಾವು ನೋಡ್ಕೊಂತೀವಿ, ನಮ್ಮ ಸುಖಕ್ಕಾಗಿ ಅವ್ರು ಇಟ್ಕೊಂಡಿರ್ತೀವಿ ಅಂತ. ಅವರಿಗೆ ಮುಖ್ಯವಾದದ್ದು ಧರ್ಮ, ಕುರಾನ್. ಮನುಷ್ಯರು ಒಂದು ಸಾವನ್ನ ಸಂಭ್ರಮಿಸ್ತಾರೆ ಅಂದ್ರೆ ಅವರು ಯಾವ ಧರ್ಮದಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆ ಧರ್ಮಕ್ಕೆ ನನ್ನ ಧಿಕ್ಕಾರ ಇದೆ. ಮಾನವ ಧರ್ಮದ ನಂಬಿಕೆ ಇಟ್ಕೊಂಡಿರೋನು, ಮಾನವೀಯತೆ ಇಟ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿ ಈ ಪಿಕ್ಚರ್ ಅನ್ನು ನೋಡಬೇಕು. ಸ್ನೇಹಿತರೆ ನಮಸ್ತೆ, ಹಿ ಸಂಜೆ ನ್ಯೂಸ್ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಇಡೀ ದೇಶದಲ್ಲಿ ಸದ್ದು ಮಾಡ್ತಾ ಇದೆ. ಸೊ ಈ ಸಿನಿಮಾದ ಕುರಿತು ಮಾತನಾಡೋದಕ್ಕೆ ನನ್ನೊಂದಿಗೆ ಶ್ರೀಯುತ ಪ್ರಶಾಂತ್ ಸಂಬರ್ಗಿ ಅವರು ನನ್ನ ಕಾರ್ಯಕ್ರಮದಲ್ಲಿ ಫಾರ್ ದ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ತದನಂತರ ಈ ಸಿನಿಮಾವನ್ನು ಪ್ರತಿಯೊಬ್ಬ ಭಾರತೀಯ ಕೂಡ ನೋಡಲೇಬೇಕು, ಯಾಕೆ ನೋಡಬೇಕು ಅವರೇ ಹೇಳ್ತಾ ಹೋಗ್ತಾರೆ. ಸೊ ಅದಕ್ಕೂ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಸೂಪರ್. ಈ ಸಂಜೆ ನಾವು ಕಾಲೇಜ್ ಟೈಮ್ಗಳಲ್ಲಿ ಸಾಯಂಕಾಲ ಹೊತ್ತು ಸಿಗ್ತಕ್ಕಂಥ ಒಂದು ಟ್ಯಾಬ್ಲಾಯ್ಡ್, ಅದು ಡಿಜಿಟಲ್ ಕ್ರಾಂತಿ ಮತ್ತು ನ್ಯೂಸ್ ಮಾಧ್ಯಮ ಇನ್ನು ಬೆಳೆದಿರೋಕ್ಕೂ ಮುಂಚೆ ಈ ಸಂಜೆ ಪೇಪರಲ್ಲಿ ಬಂದಿದ್ದ ನ್ಯೂಸ್ಗಳು ತುಂಬ ಪವರ್ಫುಲ್ ಆಗಿರ್ತಾ ಇತ್ತು. ಸೊ 5 ಗಂಟೆಗೆ ನಾವು ಮೆಜೆಸ್ಟಿಕಲ್ಲಿ 1 ರೂಪಾಯಿ ಕೊಟ್ಟು ತೊಗೊಂಡ ಜ್ಞಾಪಕ ಇದೆ. ಇವತ್ತು ಪೇಪರಿಂದ ಡಿಜಿಟಲ್ ಬಂದಿರೋ ಈ ಸಂಜೆ ಈ ಡಿಜಿಟಲ್ ವಾಹಿನಿಗೆ ನನ್ನ ಮೊದಲನೆಯ ಸಂದರ್ಶನ, ಖುಷಿ ಆಗ್ತಾ ಇದೆ ಭಾಸ್ಕರ್ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ನೀವಿನ್ನು ದಿ ಕಾಶ್ಮೀರ್ ಫೈಲ್ಸ್ ನೋಡಿದ್ರ ಸರ್ ಸಿನಿಮಾ? ಕಾಶ್ಮೀರ್ ಫೈಲ್ಸ್ ನೋಡಿ ಎರಡು ದಿನ ಸುಧಾರಿಸ್ಕೋಬೇಕಾಯ್ತು. ಮಾನಸಿಕವಾಗಿ ಕುಗ್ಗು ಹೋಗ್ತೀರಾ? ಕಾಶ್ಮೀರ್ ಫೈಲ್ ಪಿಕ್ಚರ್ ಭಾರತದ ಪ್ರತಿಯೊಂದು ಪ್ರಜೆ ಇರ್ರೆಸ್ಪೆಕ್ಟಿವ್ ಆಫ್ ಆತನ ಐಡಿಯಾಲಜಿ, ಕಮ್ಯುನಿಸ್ಟ್ ಐಡಿಯಾಲಜಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಐಡಿಯಾಲಜಿ ಆಗಿರ್ಬೋದು, ಮಾನವ ಧರ್ಮದ ನಂಬಿಕೆ ಇಟ್ಕೊಂಡಿರೋನು, ಮಾನವೀಯತೆ ಇಟ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿ ಈ ಪಿಕ್ಚರನ್ನು ನೋಡಬೇಕು. ಈ ಪಿಕ್ಚರ್ ದಿ ಕಾಶ್ಮೀರ್ ಫೈಲ್ಸ್ ಯಾಕೆ ನಾವು ಇಷ್ಟೊಂದು ಬೊಬ್ಬೆ ಹೊಡ್ಕೊಂಡು ಜನರು ನೋಡಬೇಕು ಇದನ್ನು ಅಂತ ಹೇಳಿದ್ರೆ, ಇದೇನು ಮಹಾಭಾರತ ಅಲ್ಲ, ರಾಮಾಯಣ ಅಲ್ಲ, ಅಥವಾ ಯಾವುದಾದ್ರೂ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಅಥವಾ ಯಾವುದೋ ಒಂದು ಹೀರೋಯಿನ ಕತೆ ಅಥವಾ ಚಂದಬಾಬಾ ಕತೆ ಅಲ್ಲ. ಇದು 32 ವರ್ಷದ ಹಿಂದೆ 1991 ನಾವು ನಮ್ಮ ಕಾಲೇಜಿನ ದಿನಗಳಲ್ಲಿ ಆದ ಒಂದು ನರಮೇದ ಅಥವಾ ಒಂದು ಹ್ಯೂಮನ್ ಜೆನೋಸೈಡ್, ಅಂದರೆ ಜನರನ್ನ ಧರ್ಮದ ಆಧಾರದ ಮೇಲೆ ಸಾಯಿಸಿದಂಥ ಒಂದು ಘೋರ ಕೃತ್ಯ. ಇದನ್ನು ನಮಗೆ ಇನ್ಫಾರ್ಮೇಶನ್ ಬರಲಿಲ್ಲ, ಯಾಕೆ ಅಂದರೆ ಅಷ್ಟು ಮಾಧ್ಯಮ ಕಂಟ್ರೋಲ್ ಇತ್ತು. ನರಸಿಂಹರಾವ್ ಅವರು 1997 ಲಿಬರಲೈಸೇಷನ್ ಆದಮೇಲೆ ಮಾಧ್ಯಮಗಳು, ಪ್ರೈವೇಟ್ ಚಾನೆಲ್ಗಳು ಅದಾದ ನಂತರ 2004 ವಾಜಪೇಯಿ ಅವರ ಕಾಲದಲ್ಲಿ ಡಿಜಿಟಲ್ ಯುಗ ಶುರುವಾಗಿದ್ದು, ಅಲ್ಲಿವರೆಗೂ ಇನ್ಫಾರ್ಮೇಷನ್ನು ಬಂದಿಲ್ಲ. ಇದೆಲ್ಲ ಇನ್ಫಾರ್ಮೇಷನ್ನು ಅಲ್ಲಾದ ಅಂಥ ಗ್ರೋರ ಅನ್ಯಾಯ, ಮರ್ಡರ್, ಅದನ್ನು ಅವರ ಜನರ ಬಾಯಲ್ಲೇ ಅಲ್ಲಿ ಕಷ್ಟಪಟ್ಟು ಅನುಭವಿಸತಕ್ಕಂಥ ಕಾಶ್ಮೀರಿ ಹಿಂದೂಗಳು, ಕಾಶ್ಮೀರಿ ಬ್ರಾಹ್ಮಣರು ಅಂತ ಹೇಳೋದಕ್ಕಿಂತ ಅಲ್ಲಿ ಅನೇಕ ಜನರ ಸಾವಾಗತ್ತೆ, ಮರ್ಡರ್ ಆಗತ್ತೆ, ತಮ್ಮ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಹೋಗ್ತಾರೆ, ಅದರ ಕತೆ ನಗ್ನ ಸತ್ಯ ದಿ ಕಾಶ್ಮೀರ್ ಫೈಲ್. ಈ ಕಾಶ್ಮೀರ್ ಫೈಲು ಇಷ್ಟು ವರ್ಷ ಬೇಕಾಯ್ತಾ? ನಮ್ಮ ಭಾರತದಲ್ಲೇ ನಡೆದಿರ್ತಕ್ಕಂಥ ಒಂದು ಇಂಥ ದೊಡ್ಡ ತಪ್ಪು, ಇಂಥ ಒಂದು ಅನಾಹುತ. ನಾವು ಬರೀ ಕೇವಲ ಒಂದು ಬೆಂಗಳೂರಲ್ಲಿ ನಡೆದ ಒಂದು ಡಿಜೆ ಹಳ್ಳಿ ಕೆಜೆ ಹಳ್ಳಿಗೆ ಬೆಚ್ಚಿಬಿದ್ವಿ. ನಾವು ಕೇವಲ ಒಂದು ಮೈಸೂರು ಮತ್ತು ದಾವಣಗೆರೆಯಲ್ಲಿ ಹರ್ಷ ಮರ್ಡರ್ ಕೇಸ್ ಬಂದಾಗ ನಾವು ಬೆಚ್ಚಿಬಿದ್ವಿ. ಉಡುಪಿಯ ಹಿಜಾಬ್ನಲ್ಲಿ ಜನರ ಆಕ್ರೋಶವನ್ನು ನೋಡಿ ಬೆಚ್ಚಿಬಿದ್ವಿ. ಇದು ಬರೇ ಒಂದು 0.1%ನ ಒಂದು ಬೆಂಗಳೂರಲ್ಲಾದದ್ದು. 1991 ಒಂದು ಇಸ್ಲಾಮಿಕ್ ಜಿಹಾದಿ, ಅಂದರೆ ಈ ಪಿಕ್ಚರು ಯಾರ ವಿರುದ್ಧನೂ ಅಲ್ಲ, ಈ ಪಿಕ್ಚರ್ ಒಂದು ಮಾನವೀಯತೆಯ ದೃಷ್ಟಿಯಿಂದ ನೋಡೋದಾದರೆ, ನೀವು ಟೆರರಿಸ್ಟ್ ವಿರುದ್ಧ ನೋಡೋದಾದರೆ ಈ ಪಿಕ್ಚರನ್ನು ನೋಡಬೇಕು, ನೀವು ಎಲ್ಲರೂ ನೋಡಬೇಕು. ಯಾಕೆ ನೋಡಬೇಕು ಅಂದರೆ, ಈ ಥರದ ಒಂದು ಧರ್ಮದ ಅಹಂನಲ್ಲಿ, ಧರ್ಮದ ಅಫೀಮ್ನಲ್ಲಿ, ಧರ್ಮ ನನ್ನ ಧರ್ಮ ಶ್ರೇಷ್ಠ, ಇಸ್ಲಾಂ ಧರ್ಮ ಶ್ರೇಷ್ಠವಾಗಿದೆ ಅಂತ ಒಂದು ಅಫೀಮ್ನಲ್ಲಿ ಅಲ್ಲಿದ್ದಿರ್ತಕ್ಕಂಥ ಮುಸ್ಲಿಮರು ಹಿಂದೂಗಳನ್ನು ರಾತ್ರೋರಾತ್ರಿ ಮಸೀದಿಯ ಲೌಡ್ ಸ್ಪೀಕರಲ್ಲಿ ಒಂದು ನೀನು
ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗು ಇಲ್ಲ ಬೆಳಿಗ್ಗೆ ಅನ್ನೋಷ್ಟಿಗೆ ನೀನು ಜಾಗ ಖಾಲಿ ಮಾಡು ನಿಮ್ಮ ಹೋಗಬೇಕಾದ್ರೆ ನಿಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗು ನಾವು ನೋಡ್ಕೊಂತೀವಿ ನಮ್ಮ ಸುಖಕ್ಕಾಗಿ ಅವರು ಇಟ್ಕೊಂಡಿರ್ತೀವಿ ಅಂತ ಹೇಳಿ ಜನರನ್ನ ಓಡಿಸಿದ್ರಲ್ಲ ಯಾವ ಇಂಡಿಯನ್ ಸಂಸ್ಥೆ ಯಾವ ಇಂಡಿಯನ್ ಜುಡಿಷರಿ ಯಾವ ಭಾರತೀಯ ಪೊಲೀಸ್ ಸಂಸ್ಥೆ ಯಾವ ಒಂದು ಆರ್ಗನೈಸೇಷನ್ ಹ್ಯೂಮನ್ ಆರ್ಗನೈಸೇಷನ್ ಇದರ ಬಗ್ಗೆ ತನಿಖೆ ಮಾಡಲಿಲ್ಲ ಇಸ್ರೇಲಿನ ಬೇಹುಗಾರಿಕೆ ಸಂಸ್ಥೆ ಮೊಸಾದ್ ತನ್ನ ಒಂದು ರಿಸರ್ಚ್ ಮಾಡಿ 500 ಕ್ಕೂ ಹೆಚ್ಚು ಹಿಂದೂಗಳನ್ನು ಸಾಯಿಸಿದ್ದಾರೆ 1.5 ಲಕ್ಷ ಜನ ಅಲ್ಲಿಂದ ಪಲಾಯನ ಮಾಡಿದ್ದಾರೆ ಆ ಪಲಾಯನ ಅಂತ ಹೇಳಿದ ಪದ ಇದೆಯಲ್ಲ ಅದು ತಪ್ಪು ಪಲಾಯನ ಅಲ್ಲ ಅಲ್ಲಿಂದ ಓಡಿಸಿದ್ದು ಪಲಾಯನ ಅಂದ್ರೆ ಯುದ್ಧ ಆದಾಗ ಅಲ್ಲಿಂದ ಬಿಟ್ಟು ಹೋದಾಗ ಅದು ಯುದ್ಧ ಅಲ್ಲ ಅದು ಅದು ಧರ್ಮ ಪರಿವರ್ತನೆಗೆ ಮಾಡಿರತಕ್ಕಂತ ಒಂದು ಜಿಹಾದಿ ಆಕ್ಟಿವಿಟಿ ಪ್ರತಿಯೊಂದು ಇದರಲ್ಲಿ ಸ್ಕ್ರಿಪ್ಟ್ ಡೈಲಾಗ್ ಇರತಕ್ಕಂತದ್ದು ಅಲ್ಲಿಂದ ಬದುಕಿ ಬಂದಿರತಕ್ಕಂತ ಜನರ ಅನಿಸಿಕೆಯನ್ನ ವಿವೇಕ್ ಅಗ್ನಿಹೋತ್ರಿ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿರತಕ್ಕಂತ ಒಂದು ಪಿಕ್ಚರ್ ಕಾಶ್ಮೀರ್ ಫೈಲ್ ನೀವು ನೋಡಿದಾಗ 2 ದಿನ ಬೇಕಾಗುತ್ತೆ ಸೆಕ್ಯುಲರಿನ ಹೆಸರಿನಲ್ಲಿ ನಾವು ಯಾರ ಜೊತೆ ಬದುಕ್ತಾ ಇದ್ದೀವಿ ಅಣ್ಣ ತಮ್ಮ ಅಂತ ಹೇಳಿ ಯಾರ ಜೊತೆ ವ್ಯವಹಾರ ಮಾಡ್ತಾ ಇದ್ದೀವಿ ಈ ತರದ ಒಂದು ಬದುಕು ಕಾಶ್ಮೀರ ಆಗಿರೋದು ಬೆಂಗಳೂರು ಆಯ್ತಲ್ಲ ಬೆಂಗಳೂರು ಫೈಲ್ ಅಂತ ಪಿಕ್ಚರ್ ಮಾಡಬೇಕು ಚಿಕ್ಕದಾಗಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಇದನ್ನ ನೀವು ಯಾಕೆ ನೋಡಬೇಕು ಅಂದ್ರೆ ಭಾರತದ ಏಕ ಇಂಟಿಗ್ರಿಟಿಗೋಸ್ಕರ ಒಂದು ಭಾರತನ ಒಂದು ಒಗ್ಗಟಾಗಿ ಒಗ್ಗಟಾಗಿರಬೇಕಂತ ನೋಡಬೇಕಾಗಿರ್ತಕ್ಕಂತ ಪ್ರತಿಯೊಬ್ಬರ ಹಿಂದೂ ಮತ್ತು ಭಾರತೀಯ ನಾಗರಿಕನ ಹಕ್ಕು ಮತ್ತು ಕರ್ತವ್ಯ ಪ್ರತಿಯೊಬ್ಬ ಹಿಂದೂ ಮಾತ್ರ ನೋಡಬೇಕಾ ಅಥವಾ ಪ್ರತಿಯೊಬ್ಬ ಭಾರತೀಯರು ನೋಡುವಂತ ಸಿನಿಮಾನ ಸರ್ ಇದು ಯಾಕಂದ್ರೆ ಒಂದು ಸೋಶಿಯಲ್ ಮೀಡಿಯಾನಲ್ಲಿ ಒಂದು ಒಂದು ಟ್ಯಾಗ್ ಲೈನ್ ನೋಡಿದೆ ಪ್ರತಿಯೊಬ್ಬ ಹಿಂದೂ ನೋಡಬೇಕಾಗಿರೋ ಅಂತ ಸಿನಿಮಾ ಇದು ಇಲ್ಲ ಇದು ಇವತ್ತು ಯಾರು ಒಂದು ಮೈನಾರಿಟಿ ಓಲೈಕೆ ಮಾಡ್ಕೊಂಡು ಮುಸ್ಲಿಮರ ಓಲೈಕೆ ಮಾಡ್ಕೊಂಡು ಹೊರಟಿದಾರಲ್ಲ ಓಟ್ ಬ್ಯಾಂಕ್ ಪೊಲಿಟಿಕ್ಸ್ಗೋಸ್ಕರ 20% ನನಗೆ ಓಟ್ ಬಂದೇ ಬರುತ್ತೆ ಇವರನ್ನ ನಾನು ಆಹಾ ಓಹೋ ಬೌಪರಾಗ್ ಅಂತ ಹೇಳಿದ ತಕ್ಷಣ ಕಾಂಗ್ರೆಸ್ನವರು ನಾನು ಗೆದ್ದೇ ಗೆಲ್ತೀನಿ ಮುಸ್ಲಿಂ ಅಲ್ಲಿ ಮುಸ್ಲಿಂ ಜಾಗೃತದಲ್ಲಿ ಅಂತ ಏನು ಈ ವಿಷಯ ಹೇಳ್ತಾ ಇದಾರಲ್ಲ ಈ ವಿಷಯಕ್ಕೆ ಕಾಂಗ್ರೆಸ್ ಅವರು ಹೋಗಿ ನೋಡಬೇಕು ಯಾಕಂದ್ರೆ ಅವರು ಸಾಕ್ತಾ ಇರತಕ್ಕಂಥ ಹಾವು ವಿಷಭರಿತವಾದ ಹಾವು ಅದು ಅದು ತುಂಬಾ ಒಳ್ಳೆ ಹಾವು ಅಂತ ಸಾಕ್ತಾ ಇದ್ದಾರೆ ಆದರೆ ಅವರಿಗೆ ಯಾವ ಪಕ್ಷ ಯಾವ ಸಿದ್ಧಾಂತ ಯಾವ ಕಾನ್ಸ್ಟಿಟ್ಯೂಷನ್ ಎಲ್ಲ ಇಲ್ಲ ಅವರಿಗೆ ಮುಖ್ಯವಾದದ್ದು ಧರ್ಮ ಕುರಾನ್ ಸೊ ಯಾರಿ ಕಾಂಗ್ರೆಸ್ನವರು ಸೆಕ್ಯುಲರಿನ ಹೆಸರಿನಲ್ಲಿ ನಮಗೆ ಬೋಧನೆ ಮಾಡಕ್ಕೆ ಬರ್ತಾರಲ್ಲ ಈ ಸೆಕ್ಯುಲರಿನ ಹೆಸರಿನಲ್ಲಿ ನಮಗೆ ಪಾಠ ಮಾಡಿಕೊಂಡು ನಮ್ಮನ್ನು ಫೂಲ್ ಮಾಡಿದ್ರಲ್ಲ ಅವರು ಈ ಪಿಕ್ಚರ್ ನೋಡಬೇಕು ಅವರಿಗೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ಜನಾಂಗ ಒಂದು ಧರ್ಮ ಮನುಷ್ಯತ್ವನೇ ಇಲ್ಲದೆ ಕೋಳಿಗಳ ತರ ಕುರಿಗಳ ತರ ಸಾಯಿಸಿದ್ರಲ್ಲ ಕಣ್ಣೀರು ಬರುವ ಪಿಕ್ಚರ್ ಈಗಿನ ಪರಿಸ್ಥಿತಿಯಲ್ಲಿ ಇದು ಇಲ್ಲಾದ್ರೆ ಕರ್ನಾಟಕದಲ್ಲಾದ್ರೆ ಕೇರಳದಲ್ಲಾದ್ರೆ ಏನು ಮನುಷ್ಯತ್ವಕ್ಕೆ ಬೆಳೆ ಇಲ್ವಾ ನಾವು ಬದುಕಿರೋದು ಜೀವನ ಸೃಷ್ಟಿಯಾಗಿರೋದು ಅಣ್ಣ ತಮ್ಮ ತರ ಬದುಕಬೇಕು ಅಂತ ಅದು ಧರ್ಮದ ಆಧಾರದ ಮೇಲೆ ಬದುಕೋದಿದೆಯಲ್ಲ ಅದನ್ನು ಖಂಡಿಸ್ತೇನೆ ಎಸ್ ಸರ್ ಇನ್ನೊಬ್ರು ನನಗೆ ಬೆಳಿಗ್ಗೆ ಒಬ್ಬರು ಒಟ್ಟಿಗೆರೆ ನಾಗರಾಜ್ ಅಂತ ಹೇಳಿ ದಲಿತ ಹೋರಾಟಗಾರರು ಒಂದು ಮೆಸೇಜ್ ಕಳಿಸ್ತಾರೆ ಶಸ್ತ್ರಸಜ್ಜಿತ ಪಂಡಿತರ ಹತ್ಯೆ 89 ಜನರು ಆದರು ಸೊ ಅದೇ ಸಮಯದಲ್ಲಿ ಕಾಶ್ಮೀರದಲ್ಲಿ ಕೊಲ್ಲಲ್ಪಟ್ಟ ಇತರೆ ಧರ್ಮೀಯರು 1635 ಜನ ಅಂತ ಹೇಳಿ ಸೊ ಅವರೇನು ಮನುಷ್ಯರಲ್ವಾ ಅನ್ನೋ ಪ್ರಶ್ನೆ ಅದೇ ಈ ಸೆಕ್ಯುಲರಿನ ಅಫೀಮ್ ಇಟ್ಕೊಂಡು ಈ ಕಾಂಗ್ರೆಸ್ಸಿನ ಬೂಟಾಟಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು ಈ ಪ್ರಶ್ನೆ ಅವರು ಮನುಷ್ಯತ್ವ ಇನ್ಸ್ಟ್ ಮನುಷ್ಯರು ಅಂತ ಯಾಕೆ ಕೇಳಲಿಲ್ಲ ಯಾಕೆ ಪಂಡಿತರು ಅಂತ ಕೇಳಿದ್ರು ಯಾಕೆ ದಲಿತರು ಅಂತ ಕೇಳಿದ್ರು ಇವರು ಟಿವಿ ಮಾಧ್ಯಮದಲ್ಲಿ ಅಥವಾ ಮಾತಾಡಬೇಕಾದ್ರೆ ಎಲ್ಲ ರಕ್ತ ಒಂದೇ ಕಲರ್ ಒಂದೇ ಬಾಯ್ ಬಾಯ್ ಅಂತೆಲ್ಲ ಮಾತಾಡೋರು ಈ ಪ್ರಶ್ನೆ ಕೇಳುವಷ್ಟು ಮೂರ್ಖತನದ ಪ್ರಶ್ನೆ ಮನುಷ್ಯರು ಎಲ್ಲ ಒಂದೇ ಅಂತ ಆದ್ಮೇಲೆ ಧರ್ಮ ಯಾಕೆ ಬರಬೇಕಾಗಿತ್ತು ಮನುಷ್ಯರು ಒಂದೇ ಆದ ರಕ್ತ ಅಂದಮೇಲೆ ಈ ಅದರಲ್ಲಿ ನೀವು ಶೂದ್ರ ಪಂಡಿತರು ನಾನು ಹೇಳ್ತಾ ಇರೋದು ಹಿಂದೂಗಳು ಕಾಶ್ಮೀರದಲ್ಲಿ ಹತ್ಯೆ ಆಯಿತು ಅಂತ ನಾನು ಕಾಶ್ಮೀರ ಪಂಡಿತರು ಅಂತ ಹೇಳ್ತಾ ಇಲ್ಲ ಅದರಲ್ಲಿ ಸಿಖ್ರು ಸೇರ್ಕೊಂಡಿದ್ದಾರೆ ಅದರಲ್ಲಿ ಹಿಂದೂಗಳು ಸೇರ್ಕೊಂಡಿದ್ದಾರೆ ಕಾಶ್ಮೀರ ಪಂಡಿತರು ಸೇರ್ಕೊಂಡಿದ್ದಾರೆ ಹೀಗಿರಬೇಕಾದ್ರೆ ಇವರ ಕೇಳುವ ಈ ಪ್ರಶ್ನೆ
ತುಂಬಾ ಹಾಸ್ಯಾಸ್ಪದವಾಗಿದೆ. ಇನ್ನೊಂದು ಪ್ರಶ್ನೆ ಇದೆ ಸರ್, 1990 ರಲ್ಲಿ ಆಗಿರುವಂತ ಘಟನೆ ಅಂದ್ರೆ ಆ ಟೈಮಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಬಿಜೆಪಿ ಏನು ಬೆಂಬಲಿತ ವಿಪಿ ಸಿಂಗ್ ಅವರ ಸರ್ಕಾರ. ಖಂಡಿತ ವಿಪಿ ಸಿಂಗ್ ಅವರು ಓಬಿಸಿ ಅವರ ಹೆಸರಿನಲ್ಲಿ ಮಂಡಲ್ ಕಮಿಷನ್ ತಂದು ಹಿಂದೂರನ್ನ ಇಬ್ಬಾಗ ಮಾಡ್ತಾ ಇದ್ರು. ನಾವು ಬಿಜೆಪಿ ಅವರು ಆಗ ಬಾಹ್ಯ ಸಪೋರ್ಟ್ ಇದ್ದಿದ್ದು ಔಟ್ಸೈಡ್ ಸಪೋರ್ಟ್ ಇದ್ದಿದ್ದು ಆ ಔಟ್ಸೈಡ್ ಸಪೋರ್ಟ್ ಅಲ್ಲಿ ನಾವು ವಿಡ್ರಾ ಮಾಡ್ಕೊಂಡಿದ್ದನ್ನ ನೀವು ಗಮನಿಸಿರಬಹುದು 92 ರಲ್ಲಿ. ಇದು ಆದ ನಂತರ ಆಗಿರತಕ್ಕಂತ ಅಲ್ಲಿನ ಹೋಮ್ ಮಿನಿಸ್ಟರ್ ತನ್ನ ಸ್ವಂತ ಮಗಳನ ಅಪಹರಣವನ್ನ ನಾಟಕ ಮಾಡಿ ಟೆರರಿಸ್ಟ್ ಅನ್ನ ಬಿಡಿಸ್ಕೊಂಡು ಹೋಗಿದ್ದು ಉದಾಹರಣೆ ಹೈಜಾಕ್ ನಿಮಗೆ ಗೊತ್ತಿದೆ. ಹೇಗೆ ತನ್ನ ಸ್ವಂತ ಮಗಳನ್ನ ಹೈಜಾಕ್ ಕಿಡ್ನಾಪ್ ಮಾಡಿಸಿ ಅವಳನ್ನ ಬಿಡುಗಡೆ ಮಾಡಬೇಕು ಅಂದ್ರೆ ಒತ್ತೆಯಾಳಾಗಿ ಇಟ್ಕೊಂಡಿದ್ದನ್ನ ಟೆರರಿಸ್ಟ್ ಅನ್ನ ಬಿಡಬೇಕು ಅಂತ ಮಾಡಿದ್ದು ನಿಮಗೆ ನೆನಪ ಇದೆ. ಹೀಗೆ ಅನೇಕ ದುರಂತಗಳು 91 ರಿಂದ 92 ರವರೆಗೆ ಆಗಿದೆ. ರಾಜಕೀಯ ಪಕ್ಷ ಯಾರೇ ಇರಬಹುದು ಒಂದು ಸಿಂಪಲ್ ಹ್ಯುಮಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ಮನುಷ್ಯತ್ವದ ಮೇಲೆ ಒಬ್ಬರನ್ನ ರಕ್ಷಣೆ ಮಾಡಕಾಗದೇ ಇರೋರು ಯಾವ ರಾಜಕೀಯ ಪಕ್ಷ ಆದ್ರೆ. ಇನ್ನು ನಿಮಗೆ ತುಂಬಾ ಕಣ್ಣಲ್ಲಿ ನೀರು ತರಿಸುವಂತ ಅಂದ್ರೆ ಕರುಳು ಹಿಂಡುವಂತ ಅಂದ್ರೆ ಯಾಕಂದ್ರೆ ಇದೊಂದು ಸಿಎಂ ಅವರು ಕೂಡ ಹೇಳಿದ್ರು, ಬೊಮ್ಮಾಯಿ ಸಾಹೇಬರು ಕೂಡ ಹೇಳಿದ್ರು. ಆ ಸಿನಿಮಾ ನೋಡಿದಾಗ ತುಂಬಾ ಅಂದ್ರೆ ದುಃಖ ಬರಿಸುವಂತ ಸನ್ನಿವೇಶಗಳಿದೆ ಅಂತ ಹೇಳಿ. ನಿಮಗೆ ಯಾವ್ದು ಆ ರೀತಿ ಮನ ಕಲ್ಕುವಂತ ದೃಶ್ಯ ಕಂಡಿದ್ರು? ಲೌಡ್ ಸ್ಪೀಕರ್ ಅಲ್ಲಿ ಹೇಳ್ತಾರೆ ಬೆಳಿಗ್ಗೆ ಅನ್ನೋಷ್ಟು ನೀವು ಬಿಟ್ಟು ಹೋಗಿಲ್ಲ ಅಂದ್ರೆ ನಿಮ್ಮನ್ನು ನಾವು ಸಾಯಿಸ್ತೀವಿ ಅಂತ. ಯಾರು ಬಿಟ್ಟು ಹೋಗಲ್ವೋ, ಹೋಟೆಲ್ ಇಟ್ಕೊಂಡಿರ್ತಾರೆ, ಕಾಶ್ಮೀರಿ ಬೋಟ್ ಇಟ್ಕೊಂಡಿರ್ತಾರೆ, ಅಲ್ಲಿ ದೇವಸ್ಥಾನ ಇಟ್ಕೊಂಡಿರ್ತಾರೆ, ಬಿಟ್ಟು ಹೋಗ್ದಿರೋಣ ಸೆಂಟ್ರ್ ಅಲ್ಲಿ ಹೆಣ ಹಾಕಿ ರೌಂಡ್ ಹಾಕಿ ಈ ನಾವು ಬೆಂಕಿ ಹಾಕಿದಾಗ ಡ್ಯಾನ್ಸ್ ಮಾಡಲ್ವ, ರಾತ್ರಿ ಪಾರ್ಟಿ ಮಾಡಲ್ವ, ಆ ಥರ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ ಒಂದು ಹೆಣದ ಸೆಂಟ್ರ್ ಅಲ್ಲಿ. ಇದು ಅನೇಕ ಇಂಟರ್ನ್ಯಾಷನಲ್ ಮಾಧ್ಯಮದವರು ಅದನ್ನು ಸೆರೆ ಹಿಡಿದಿದ್ರು. ಆ ಪಿಕ್ಚರನ್ನ ಫೋಟೋಸ್ಗಳನ್ನು ತಾಸಿ ತೋರಿಸಿ ತೋರಿಸಿ ನಮಗೆ ಕಣ್ಣಲ್ಲಿ ನೀರು ಹಾಕ್ತಾರೆ. ಅದು ಇವತ್ತು ಅಲ್ಲಿ ಯಾರೋ ಬೇರೆಯವರು ಇರ್ಬೋದು, ಇವತ್ತು ನಾನಾಗಿರ್ಬೋದು, ಆ ಥರ ಆ ಪರಿಸ್ಥಿತಿಯಲ್ಲಿ ಮನುಷ್ಯರು ಒಂದು ಸಾವನ್ನ ಸಂಭ್ರಮಿಸ್ತಾರೆ ಅಂದರೆ ಅವರು ಯಾವ ಧರ್ಮದಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆ ಧರ್ಮಕ್ಕೆ ನನ್ನ ಧಿಕ್ಕಾರ ಇದೆ. ಎಸ್ ಸರ್, ಕಡೆದಾಗ ಸರ್ ಸಿನಿಮಾ ನಾವು ನೋಡಲೇಬೇಕು, ಯಾಕೆ ನೋಡಬೇಕು, ತಾವೇನು ಹೇಳ್ತೀರಿ ವೀಕ್ಷಕರಿಗೆ? ಈಗಿನ ಯುವಜನತೆ 25 ವರ್ಷದಿಂದ 30 ವರ್ಷ ನೀವು ಹುಟ್ಟದೇ ಇದ್ದಾಗ 1990 ಆದ ಒಂದು ಜೆನೋಸೈಡ್ ಅಂದರೆ ಧರ್ಮದ ಆಧಾರದ ಮೇಲೆ ಹತ್ಯೆಯನ್ನು ಮಾಡಿರ್ತಕ್ಕಂಥ ಅನೇಕ ಸಂಗತಿಗಳನ್ನು ನೈಜ ದೃಶ್ಯಗಳನ್ನು ಅಲ್ಲೇ ಅನುಭವಿಸತಕ್ಕಂಥ ಮಾತು ಕೇಳಿ ಚಿತ್ರ ಮಾಡಿರ್ತಕ್ಕಂಥದ್ದು ಕಾಶ್ಮೀರ್ ಫೈಲ್. ಮತ್ತೆ ಆ ಥರದ ಆಗಬಾರ್ದು. ಹಿಂದೂಗಳು ಒಂದಾಗಿರಬೇಕು, ಮಾನವೀಯ ಗೆಳಬೇಕು, ಮಾನವ ಧರ್ಮ ದೊಡ್ಡದು, ಜಾತಿ ಕೊನೆಯದು, ಎಲ್ಲರೂ ಟೆರರಿಸ್ಟನ್ನು ಅಥವಾ ಟೆರರಿಸಮ್ ಅನ್ನು ಅಪೋಸ್ ಮಾಡಬೇಕು ಅಂದರೆ ಈ ಕಾಶ್ಮೀರ್ ಫೈಲನ್ನು ನೀವು ನೋಡಲೇಬೇಕು. ನಿಮ್ಮ ಜೊತೆಗೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಕರ್ಕೊಂಡು ಹೋಗ್ಬೇಕು. ಯಾಕೆ ನಾವು ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಅಂದರೆ ನೀವು ಬರೇ ಶಾರುಖ್ ಖಾನ್ ಅಕ್ಷಯ್ ಕುಮಾರ್ ಪಿಕ್ಚರ್ಗಳನ್ನು ನೋಡಿದ್ದೀರಾ. ಟ್ರೂ ಪಿಕ್ಚರನ್ನು ನೀವು ಹುಟ್ಟೋಕ್ಕೂ ಮುಂಚೆ ಆಗಿರ್ತಕ್ಕಂಥ 32 ವರ್ಷದ ಹಿಂದೆ ಆಗಿರ್ತಕ್ಕಂಥದ್ದು. ಈಗಿರ್ತಕ್ಕಂಥ ಯುವಜನತೆ, ಭಾರತ ಒಂದು ಯುವಜನತೆಯ ದೇಶ, 62% 22-32 ವಯಸ್ಸಿನ ವಯೋಮಿತಿ ಇರತಕ್ಕಂಥ ಒಂದು ದೇಶ ಈಗ. ವಿ ಆರ್ ದಿ ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಈ ಜನರೇಷನ್ನು ಅದನ್ನು ನೋಡಿಲ್ಲ. ಅದಕ್ಕೋಸ್ಕರ ಕಾಶ್ಮೀರ್ ಫೈಲನ್ನು ನಿಮಗೆ ನೈಜ ರೀತಿಯಲ್ಲಿ ತಂದಿದ್ದಾರೆ. ಆ ಪಿಕ್ಚರ್ ನೋಡಾದ್ಮೇಲೆ ನಿಮಗೆ ನಿಮ್ಮ ಅನಿಸಿಕೆ, ಅದು ನಾವು ಹೇಗಿರಬೇಕು, ನಮ್ಮ ಭಾರತ ಹೇಗಿರಬೇಕು ಅನ್ನೋದು ಅದು ನಿಮ್ಮ ಕರ್ತವ್ಯ, ನಿಮ್ಮ ಅನಿಸಿಕೆ. ನಾವು ಯಾರೋ ಅದನ್ನು ನಿಮಗೆ ಫೋರ್ಸ್ ಮಾಡಲ್ಲ. ಯಾವ ರಾಜಕೀಯ ಪಕ್ಷ ಬೇಕು ಅಥವಾ ಯಾವ ಥರದ ಭಾರತ ಬೇಕು ಅನ್ನೋದನ್ನು ನೀವೇ ಪರಿಕಲ್ಪನೆ ಮಾಡಿ ಭಾರತನ ನಿಮ್ಗೆ ಒಪ್ಪಿಸ್ ಹೋಗ್ತಾ ಇದ್ದೀವಿ. ನಮ್ಮ ಯುವಜನತೆ ಅದನ್ನು ತಗೋಬೇಕು ಅಂದರೆ ಹಿಸ್ಟ್ರಿ ತುಂಬ ಇಂಪಾರ್ಟೆಂಟು. ಹಿಸ್ಟ್ರಿ ನೋಡಿ, 1990 ಹಿಂದೂ ಮ್ಯಾಸಕರನ್ನು ಕಾಶ್ಮೀರಿ ಫೈಲ್ಸಲ್ಲಿ ತಾವು ನೋಡ್ಬೋದು. 2:32 ಇರತಕ್ಕಂಥ ಈ ಪಿಕ್ಚರನ್ನು ನೀವು ನೋಡಿ ಬಂದಾಗ ಮತ್ತೆ ಇನ್ನೊಂದ್ಸಲಿ ನೋಡ್ಬೇಕನ್ಸಿದ್ರೆ ನೀವು ನಿಜವಾದ ಭಾರತೀಯರಾಗ್ತೀರಾ. ಒಂದ್ಸಲಿ ನೋಡಿದ್ರೆ ನೀವು ಭಾರತ ದೇಶದ ಪ್ರಜೆ ಆಗ್ತೀರಾ, ಇನ್ನೊಂದ್ಸಲಿ ನೋಡಿದ್ರೆ ನೀವು ಒಂದು ರಿಯಲ್ ಭಾರತೀಯ ಮಗುವಾಗಿ ಯುವಕರಾಗಿ ಅದನ್ನು ಹೋರಾಟ ಮಾಡಬೇಕು, ಈ ಟೆರರಿಸಮ್ ಅನ್ನು ಕಿತ್ತು ಹಾಕಬೇಕು ಈ ದೇಶದಿಂದ ಅಂತ ನೀವು ಪಣ ತೊಡ್ತೀರಾ. ಅದಕ್ಕೋಸ್ಕರ ದಿ ಕಾಶ್ಮೀರ್ ಫೈಲ್. ಎಸ್ ಸರ್, ತಾವು ಬಿಡುವಿಲ್ಲದ ಸಮಯದ ಮಧ್ಯೆ ದಿ ಕಾಶ್ಮೀರ್ ಫೈಲ್ ಯಾಕೆ ನೋಡಬೇಕು ಅಂತೇಳಿ ನಮಗೆ ಭಾಳ ವಿಸ್ತೃತವಾಗಿ ತಿಳಿಸ್ಕೊಡ್ರಿ. ನಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಭಾಸ್ಕರ್. ಥ್ಯಾಂಕ್ ಯು ಸರ್. ಕಾಶ್ಮೀರ್ ಫೈಲಿನ ವಿಷಯನ ಯುವಜನತೆ, ಇವತ್ತಿನ ಡಿಜಿಟಲ್ ಯುವ ಜನಾಂಗಕ್ಕೆ ಈ ಸಂಜೆ ಮುಖಾಂತರ ನನ್ನ ಮಾತನ್ನು ತಲುಪಿಸ್ಲಿಕ್ಕೆ ಮಾಡಿಕೊಟ್ಟಂತ ನಿಮಗೆ
ಅನಂತ ಅನಂತ ನಮಸ್ಕಾರಗಳು ಎಸ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಶ್ರೀಯುತ ಪ್ರಶಾಂತ ಸಂಬರ್ಗಿ ಅವರೊಂದಿಗಿನ ಸಂದರ್ಶನವಾಗಿತ್ತು ದಿ ಕಾಶ್ಮೀರ್ ಫೈಲ್ ನಾನು ಕೂಡ ನೋಡಿಲ್ಲ ಇವತ್ತೇ ಹೋಗಿ ಆ ಸಿನಿಮಾವನ್ನ ನೋಡ್ತೀನಿ ಸೋ ನೈಜ ಇತಿಹಾಸವನ್ನ ಅಂದ್ರೆ ನಮ್ಮ ಭಾರತೀಯರಿಂದ ಇರುವಂತ ಆ ನೈಜ ಇತಿಹಾಸವನ್ನ ಇಷ್ಟು ವರ್ಷ ಮುಚ್ಚಿಡಲ್ಪಟ್ಟಿತ್ತು ಸೋ ಅದನ್ನ ಈ ಏನು ದಿ ಕಾಶ್ಮೀರ್ ಫೈಲ್ಸ್ ಮೂಲಕ ತೆರೆದಿಡಲ್ಪಟ್ಟಿದೆ ಸೋ ಈ ಸಿನಿಮಾವನ್ನ ಪ್ರತಿಯೊಬ್ಬ ಹಿಂದೂ ಮಾತ್ರ ಅಲ್ಲ ಪ್ರತಿಯೊಬ್ಬ ಭಾರತೀಯ ಕೂಡ ಈ ಸಿನಿಮಾವನ್ನ ನೋಡಲೇಬೇಕು ಇದು ಈಸಂಜಿ ನ್ಯೂಸ್ ಸಮಸ್ತ ಕನ್ನಡಿಗರ ಧ್ವನಿ